ರೈತ ಬಾಂಧವರೇ, ಇವತ್ತಿನ ಕೃಷಿ ಪಾಠದಲ್ಲಿ ಇವೇನು ಪಂಚಮಹಾಭೂತಗಳು ಇದ್ದಾವಲ್ರಿ, ಅವತ್ರ ಬಗ್ಗೆ ನಮಗೆ ಒಳ್ಳೆಯ ಜ್ಞಾನ ತಗೋಬೇಕಾಗಿದೆ. ಇದರಲ್ಲಿ ವಿಶೇಷ ಅಂದರೆ ಪ್ರತಿಯೊಂದು ಹೊಲದ ಮೇಲೆ ಸೂರ್ಯನ ಬೆಳಕ ಮತ್ತು ಹವಾ ಗಾಳಿ ಅಂತ ಅನ್ನೋಣ, ಇವು ಅತಿ ಮುಖ್ಯ. ಯಾಕಂದರೆ ನಾವು ಹೊಲದಲ್ಲಿ ಹೋದರೆ ಹೋಗದಿದ್ದರೇನು ಅದು ಇದ್ದೇ ಇರ್ತದೆ, ಆದರೆ ನಾವು ಕೃಷಿ ಬಳಕೆಗಾಗಿ ಇಳುವರಿ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿ ಅವತರದ್ದು ಲಾಭ ತಗೊಳ್ಳೋದಿಲ್ಲ. ಅದು ತಗೊಳ್ಳೋದು ಆದರೆ ಏನು ವೈಜ್ಞಾನಿಕವಾಗಿ ನಮಗೆ ತಿಳ್ಕೊಬೇಕಾಗಿದೆ. ಈಗ ನೋಡಿ, ಈ ಸೂರ್ಯನ ಬಗ್ಗೆನೇ ನಮಗೆ ಎಷ್ಟು ಮಾಹಿತಿ ಇದೆ, ಸೂರ್ಯನ ಬಗ್ಗೆ ಭಾಳಷ್ಟು ನಮಗೆ ಜ್ಞಾನ ಇಲ್ಲ. ಈ ಸೂರ್ಯ ಎಷ್ಟಿದ್ದಾನ, ಎಷ್ಟು ಶಕ್ತಿ ಅದ ಅವನ ಹತ್ರ, ಈ ಒಬ್ಬ ಸೂರ್ಯದಿಂದ ಸುಮ್ಮನೆ 1% ಬೆಳಕು ಈ ಪೃಥ್ವಿದ ಮೇಲೆ, ನಾವು ರೀ ಪೃಥ್ವಿನೇ ದೊಡ್ಡದು ತಿಳ್ಕೊಂಡೇವಿ ಅಲ್ಲರಿ, ಈ ಸೂರ್ಯನದಿಂದ ಬರೋ ಪ್ರಕಾಶದೊಳಗೆ ಬರೀ 1% ಸೂರ್ಯನ ಬೆಳಕು ಪೃಥ್ವಿದ ಮೇಲೆ ಬರ್ತಾ ಇದೆ. ಅದನ್ನು ನಾವು ಉಪಯೋಗಿಸ್ಬೇಕಾಗಿದೆ. ಅಂದರೆ ಸೂರ್ಯ ಎಷ್ಟು ದೊಡ್ಡವನಿದ್ದವನು ಅದ್ರ ಬಗ್ಗೆ ನಮಗೂ ಅಳತೆ ಮಾಡೋದು ಅಸಾಧ್ಯ. ಆದರೆ ಇಷ್ಟು ದೊಡ್ಡ ಶಕ್ತಿನವರು ಮೊಟ್ಟ ಮೊದಲು ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕಾಗಿದೆ. ಈ ಶಕ್ತಿನವರು ಬಳಸಬೇಕಾದರೆ ನೋಡ್ರಿ, ಸೂರ್ಯ ಯಾವಾಗಲೂ ಪೂರ್ವಕ ಉದಯ ಆಗತಾನ ಮತ್ತು ಪಶ್ಚಿಮಕ್ಕೆ ಮುನುಗುತ್ತಾನ. ಅಂದ್ರೆ ಸೂರ್ಯ ಪೂರ್ವದಿಂದ ಬರುವಾಗ ನಮ್ಮ ಬೆಳೆಗಳಿಗೆ ಸರಿಯಾಗಿ ಅದು ಉಪಯೋಗ ಮಾಡ್ಕೋಬೇಕಂದರೆ ದಕ್ಷಿಣೋತ್ತರ ದಿಕ್ಕದಲ್ಲಿ ಮತ್ತು ಪಟ್ಟ ಪದ್ಧತಿ ಒಳಗೆ ಬೆಳೆಗಳು ಇರಬೇಕಾಗ್ತದೆ. ಒಂದು ನಾ ಕಬ್ಬಿಂದ ಉದಾಹರಣೆ ಮುದ್ದಾಮಾಗಿ ಕೊಡ್ತಾ ಇದ್ದೇನೆ, ಯಾಕಂದರೆ ಇದ್ರ ಬಗ್ಗೆ ನಮಗೂ ವೈಜ್ಞಾನಿಕವಾಗಿ ತಿಳ್ಕೋಬೇಕಾಗಿದೆ ಅಷ್ಟೇ. ಅದು ಬೆಳೆ ಯಾವುದೂ ಇರಬಹುದು, ಆದರೆ ಇಲ್ಲಿ ನಾವು ಕಬ್ಬಿಂದ ಒಂದು ಉದಾಹರಣೆ ಯಾಕೆ ಕೊಡ್ತಾ ಇದ್ದೇನೆ, ಇಲ್ಲಿ ನೋಡಿ, ದಕ್ಷಿಣೋತ್ತರ ದಿಕ್ಕದಲ್ಲಿ ಕಬ್ಬಿನ ಮಧ್ಯದಲ್ಲಿ ಇದು ಪಟ್ಟ ಪದ್ಧತಿ, ಇದು 8-9 ಅಡಿ. ಯಾಕಂತ ನಾವು ಯಾವಾಗೂ ತಿಳ್ಕೊಂಡಿಲ್ಲ. ಕಬ್ಬಿನ ಒಂದು ಗರಿ ಸುಮಾರು, ಆ ಕಬ್ಬಿನದಿಂದ ಸುಮಾರು 4-4.5 ಅಡಿ ಇದು ಒಂದು ಕಡೆ ಹೋಗ್ತದೆ. ಇನ್ನೂ ಒಂದು ಸಾಲದು ಗರಿ ಇದು ಎರಡು ತುದಿ ಇಲ್ಲಿ ಬಂದು ಕೂಡ್ತಾವೆ. ಅಂದರೆ ಈ ಒಳಗಿನ ಏಲಿಗೆ ಸೂರ್ಯನ ಬೆಳಕ ಬೇಕಾಗಿದೆ. ಈ ಕಬ್ಬಿನಲ್ಲಿ ಇರುವಂಥ ಸಕ್ಕರೆ ಇರಲಿ ಬೆಲ್ಲ ಇರಲಿ, ಇದು ತಯಾರಾಗೋದಕ್ಕೆ ಈ ಒಳಗಿನ ಎಲೆ ಮ್ಯಾಚ್ಯೂರ್ ಲೀವ್ಸ್ ಅಂತೀವಿ, ಇವತ್ತಿಗೆ ಬೆಳಕ ಸಿಗಬೇಕಾಗಿದೆ. ತಪ್ಪು ಪದ್ಧತಿಯಿಂದ ಅದೇ ಆಗ್ತಾ ಇಲ್ಲ. ಅದಕ್ಕಾಗಿ ಇದು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋ ನಾವು ಈ ಪಾಠಶಾಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಒಳಗಿನ ಏಲಿಗೆ ಸೂರ್ಯನ ಬೆಳಕ ಯಾವಾಗ ಸಿಗ್ತದೆ, ಇಷ್ಟು ಅಂತರ ಇರಬೇಕು, ಸುಮಾರು 8-9 ಅಡಿ, ಮತ್ತು ದಕ್ಷಿಣೋತ್ತರ ಇರಬೇಕು. ಇವು ಎರಡು ಮಾತು ನಿಶ್ಚಿತ. ಯಾಕಂದರೆ ಇದು ಕ್ಯಾನೋಪಿ ವೈಸ್, ಗರಿನ ಇಟ್ಟು ಅಗಲು ಇದಾವಂದರೆ ಅದು ಅನಿವಾರ್ಯ, ಇಷ್ಟು ಅಂತರ ಬೇಕು. ಮತ್ತು ಪೂರ್ವದಿಂದ ಸೂರ್ಯ ಯಾವಾಗ ಉದಯ ಆಗ್ತಾನೆ ಆ ಕಾಲಕ್ಕೆ ಈ ಸೈಡ್ಗೆ ಬೆಳೆ ಪೂರ್ವ ದಿಕ್ಕಿಗೆ ಯಾವ ಸಾಲಿದ್ದಾವ ಒಳಗಿನಲ್ಲಿ ಅದಕ್ಕೆ ಬೆಳಕ ಸಿಗ್ತದೆ. ಮತ್ತು ಮಧ್ಯಾಹ್ನ ನಂತರ ಅಂದರೆ 3-4 ಗಂಟೆ ನಂತರ ಈ ದಿಕ್ಕಿಗೆ ಸೂರ್ಯನ ಬೆಳಕ ಬರ್ತದೆ, ಸೂರ್ಯ ಈ ಕಡೆ ಬರ್ತಾನೆ ಅಂಥೇಳಿ ಈ ದಿಕ್ಕಿಗೆ. ಹೀಗಾಗಿ ಮುಂಜಾನೆಯಿಂದ ಸಾಯಂಕಾಲ ಈ ಕಬ್ಬಿನ ಎಲ್ಲ ಗರಿಗಳಿಗೆ ಎಲ್ಲ ಏಲಿಗಳಿಗೆ ಸೂರ್ಯನ ಬೆಳಕು ಸರಿಯಾಗಿ ಸಿಗೋದರಿಂದ ಪ್ರತಿಯೊಂದು ಕಬ್ಬು ಎಷ್ಟು ತೂಕ ಕೊಡಬೇಕು ಅದರದ್ದು ವೈಜ್ಞಾನಿಕ ನಮಗೆ ಮಾಹಿತಿ ಬೇಕಾಗಿದೆ. ಅದು ನೋಡಿ, ಒಂದು ಕಬ್ಬು ಏನು ಮಾಡ್ತದೆ, ಈ ಒಳಗಿನ ಏಲಿಗೆ ಸರಿಯಾಗಿ ಬೆಳಕು ಸ್ವಲ್ಪ ತೇವಾಂಶ ಮತ್ತು ಫಲವತ್ತ ಮನ್ನ ಸಿಕ್ಕಿದರೆ ಏನಾಗ್ತದೆ, ಒಂದು ಕಬ್ಬದಲ್ಲಿ ಎಷ್ಟು ತೂಕ ಬರ್ತದೆ ನೋಡಿ. ಒಂದು ಕಬ್ಬು ಪ್ರತಿದಿನ 4 ಗ್ರಾಮ್ ಸಕ್ಕರೆ ತಯಾರು ಮಾಡ್ತಾ ಇರ್ತದೆ. ಇವಾಗ ಅದ್ರದ್ದು ಹುಟ್ಟಿದಾಗಿಂದಲೂ ಮೊದಲಿನ 60 ದಿವಸ ಬಾಲ್ಯಾವಸ್ಥೆಯಲ್ಲಿ ಹೋದ ಮೇಲೆ ಉಳಿದು ಸುಮಾರು, ಇದು 12 ತಿಂಗಳ ಬೆಳೆ ಅಂದ ಕೂಡಲೇ 60 ದಿವಸ ಹೋದ ಮೇಲೆ 300 ದಿವಸ ಪ್ರತಿದಿನ 4 ಗ್ರಾಮ್ ಸಕ್ಕರೆ. ಅಂದರೆ 4 ಗ್ರಾಮು ಗುಣಿಲೆ 300 ದಿವಸ ಎಷ್ಟಾಯಿತು, 1 ಕಿಲೋ 200 ಗ್ರಾಮ್ ಸಕ್ಕರೆ. ಮತ್ತು ಕಬ್ಬಿನಲ್ಲಿ ನೇರವಾಗಿ ಸಕ್ಕರೆ ಬೆಲ್ಲ ಇಲ್ಲ, ಅದು ರಸದ ರೂಪದಲ್ಲಿ ಇರೋದರಿಂದ ಜೊತೆಗೆ ಅದಕ್ಕೆ ಸಂರಕ್ಷಣೆ ಇದೆ, ಅದು ಗನಿಕೆ ಅದೇ, ಫೈಬರ್ ಅದೇ, ಬಗ್ಯಾಸ್ ಅದೇ, ಇದನ್ನೆಲ್ಲ ಬೇಕು ಇರ್ತದೆ. ಆದರೆ ಇವತ್ತಿಗೆ ಇದು ತೂಕ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ, ನಿಸರ್ಗದಿಂದ
ನಮಗೆ ಒಂದು ಕಬ್ಬದ ತೂಕ ಹೆಂಗೆ ಸಿಗ್ತದೆ ಈಗಂತೂ ಗೊತ್ತಾಯ್ತು ಲೆಕ್ಕಾಚಾರ. 1 kg 200 g ಒಂದು ಕಬ್ಬಿನಿಂದ ಸಕ್ಕರೆ, ಮತ್ತು ಉಳಿದೇನದು ಇದ್ರೊಳಗೆ ಬಗ್ಯಾಸ, ಏಲಿ, ಬೇರು ಇವನ್ನೆಲ್ಲ ಉಳಿದು. ಅಂದರೆ ಪೃಥ್ವಿದ ಮೇಲೆ ಯಾವ ರೀತಿ 1/3 ಮಣ್ಣು ಭೂಮಿ ಅದ, ಅದೇ ರೀತಿ ಬೆಲ್ಲ ಸಕ್ಕರೆ. ಅಂದರೆ ಉಳಿದೆಲ್ಲ ಈ ವಾತಾವರಣದಿಂದ ತಯಾರಾದದ ಮಟೀರಿಯಲ. ಯಾಕಂದರೆ ಸಕ್ಕರೆ, ಬೆಲ್ಲ, ಎಣ್ಣೆ, ಏನೋ ಔಷಧಿ ತಯಾರಾಗೋದನ್ನೇ ಸೂರ್ಯನ ಶಕ್ತಿಯಿಂದ. ಇದು ಭಾಳ ಮಹತ್ವದ ವಿಷಯ. ಈ ವಿಷಯನೇ ನಾವು ತಿಳ್ಕೊಳ್ಳೋಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಈ ನಮ್ಮ ಕೃಷಿನೇ ಲಾಭದಾಯಕ ಆಗಬೇಕತ್ತಳೆ ಅಂದರೆ, ಇಲ್ಲಿ ನೋಡಿ, 1 kg 200 g ಸಕ್ಕರೆ, ಮತ್ತು ಉಳಿದೆಲ್ಲ ಅಂದರೆ 2 times ಏನಾಯಿತು ಬಗ್ಯಾಸ ಮತ್ತು ಬೇರು ಎಲೆಗಳು. ಅಂದರೆ 1 times ಸಕ್ಕರೆ ಆದಮೇಲೆ ಒಟ್ಟಿಗೆ ತೂಕ 3 kg 600 g ಬರ್ತದೆ 1 kg ತೂಕ. ಅಂದರೆ ನಮಗೆ ಕನಿಷ್ಠ ಪಕ್ಷಕ್ಕೆ 2 kg 1 kg ತೂಕ ಬಂತು. ಮತ್ತು 1 acre ಮೇಲೆ ಸುಮಾರು 50,000 ಗಳ, ಇವೇನಂತೇವಲ್ಲ ಇವತ್ತಿಗೆ ಇಂಥ ಕಬ್ಬಿನ ಗಳ, ಇಡೀ 12 ತಿಂಗಳು 15 ತಿಂಗಳು 13 ತಿಂಗಳು ಇದು ನಿಂತಿದ್ರೆ ಇದೇ ಎಷ್ಟು ತೂಕ ಬರ್ತದೆ ಅಂದರೆ ಸುಮಾರು 2-3 kg 1 kg ತೂಕ 1 acre ಮೇಲೆ ಸುಮಾರು 50,000 ಗಳ ಇದ್ದು ಅಂದರೆ ಈ ತೂಕ ಸಿಗುತ್ತದೆ ಮತ್ತು ಕೃಷಿಯಲ್ಲಿ ಲಾಭ ಆಗ್ತದೆ. ಆದರೆ ಅದರ ಜೊತೆಗೆ ನಾವು ಏನು ಮಾಡಬೇಕಾಗಿದೆ, ಈ ಅಂತರ ಏನು ಕೊಟ್ಟಿರ್ತೀವಿ, ಈ ಅಂತರದಲ್ಲಿ ನಮ್ಮ ನಮ್ಮ ಪ್ರದೇಶದ ಪ್ರಕಾರ ಇಲ್ಲಿ ಭತ್ತ, ಗೋಧಿ, ಆಮೇಲೆ ಒಂದು ತರಕಾರಿ, ಇಲ್ಲ ಇನ್ನೂ ಒಂದು ಬೆಳೆ ತರಕಾರಿ, ಒಂದು ಹಿಂಗಾರಿ ಬೆಳೆ, ಇಲ್ಲ ಮಸಾಲೆ ಬೆಳೆ, ಅರಿಶಿನ, ಶುಂಠಿ, ಮತ್ತು ಯಾವುದು ಬೆಳೆ, ಇದರಲ್ಲಿ ನಾವು ಜಾಸ್ತಿ ಲಾಭ ಮಾಡ್ಕೋಬೇಕು. ಕಬ್ಬಂತೂ ಒಳ್ಳೆಯ ಇಳುವರಿ, ಒಳ್ಳೆಯ ಪ್ಯೂರಿಟಿ ಈ ರೀತಿ ಸಿಗೋದರಿಂದ ಈ ಬೆಲ್ಲನೂ ಸಕ್ಕರೆನೂ ಶುದ್ಧ ರೂಪದಲ್ಲಿ ಸಿಗೋದು, ಮತ್ತು ಅದ್ರ ಜೊತೆಗೆ ಅಂತರ್ಬೆಳೆ ಅಂತೇಳಿ ಇವನು ಸಿಗೋದು. ಇಂಥ ಕೃಷಿ ಮಾಡಿದ್ರೇ ಕೃಷಿ ಇಲಾಖೆ ಕೃಷಿ ವಿಚಾರ ಮುಂದೆ ಹೋಗುತ್ತದೆ. ಇದು ತಿಳ್ಕೊಳ್ಳೋಕ್ಕೆ ಇವತ್ತಿನ ಪಾಠಶಾಲೆಯಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ, ತಾವು ತಿಳ್ಕೋಬೇಕು ಅಂತ ತಮಗೆ ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೇ ರೀತಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ನಮ್ಮ ಈ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ.